ಈಗ ಇಂಡಿಯನ್ ಮನಿ ಡಾಟ್ ಕಾಮ್ನ ಸಂಸ್ಥಾಪಕ ಸಿಎಸ್ ಸುಧೀರ್ ಅವರ ಫಿನಾನ್ಷಿಯಲ್ ಫ್ರೀಡಂ ಶೋ ಪ್ರಸಾರವಾಗಲಿದೆ. ನಮಸ್ಕಾರ, ಫಿನಾನ್ಷಿಯಲ್ ಫ್ರೀಡಮ್ ಶೋಗೆ ಸ್ವಾಗತ. ನಾನು ಸಿಎಸ್ ಸುಧೀರ್. ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ನಲ್ಲಿ ಹಾಲಪ್ಪ ಅವರು ಒಂದು ಪ್ರಶ್ನೆಯನ್ನು ಪೋಸ್ಟ್ ಮಾಡಿದ್ದಾರೆ. ಅವ್ರು ಕೇಳ್ತಿದ್ದಾರೆ, ಕ್ಯಾನ್ಸಲ್ ಚೆಕ್ ಕೊಡೋದು ಸೇಫಾ ಅಂತ. ಈ ಕ್ಯಾನ್ಸಲ್ ಚೆಕ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸ್ಕ್ಯಾಮ್ ನಡೀತಿದೆ. ಏನ್ ಮಾಡ್ತಾರೆ, ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಅವ್ರು ನಿಮ್ಗೊಂದು ಫೋನ್ ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಸರ್ ನಿಮಗೆ ಕ್ರೆಡಿಟ್ ಕಾರ್ಡ್ ಅಪ್ರೂವ್ ಆಗಿದೆ, ಪ್ರೀ ಅಪ್ರೂವ್ಡ್ ಆಗಿದೆ, ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಹೌದಪ್ಪ ನನ್ನ ಕ್ರೆಡಿಟ್ ಕಾರ್ಡ್ ಅಪ್ರೂವ್ ಆಗಿದೆ ಅಂತ ಹೇಳಿ, ಆಯಿತು ಬನ್ನಿ ಮನೆಗೆ ಕ್ರೆಡಿಟ್ ಕಾರ್ಡಿಗೆ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಂತ ಹೇಳ್ತೀವಿ. ಅವ್ರ ಮನೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಯಾವುದೋ ಒಂದು ಬ್ಯಾಂಕಿಂದು ಎಲ್ಲ ತೊಗೊಂಡು ಬರ್ತಾರೆ, ಕ್ರೆಡಿಟ್ ಕಾರ್ಡಿಂದ ಏನೋ ಒಂದಷ್ಟು ಬೆನಿಫಿಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ನಂಗೆ ಇಂತಿಂಥ ಡಾಕ್ಯುಮೆಂಟ್ಸ್ ಬೇಕು ಅಂತಾರೆ. ಕ್ಯಾನ್ಸಲ್ ಚೆಕ್ ಬೇಕು, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ನಿಮ್ಮ ಐ ಡಿ ಪ್ರೂಫ್ ಬೇಕು, ಅಡ್ರೆಸ್ ಪ್ರೂಫ್ ಬೇಕು ಕೇಳ್ತಾರೆ. ನೀವೀಗ ಏನು ಮಾಡ್ತೀರಿ, ಈಗ ಕ್ರೆಡಿಟ್ ಕಾರ್ಡ್ ಬೇಕಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟು, ಕ್ಯಾನ್ಸಲ್ ಚೆಕ್ ಎಲ್ಲ ಕೊಡ್ತೀರಿ. ಅವ್ರು ಕ್ಯಾನ್ಸಲ್ ಚೆಕ್, ಸರ್ ನಾನೇ ಕ್ಯಾನ್ಸಲ್ ಮಾಡಿ ಕೊಡ್ತೀನಿ ಕೊಡಿ ಸರ್ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಕ್ಯಾನ್ಸಲ್ಡ್ ಅಂತ ಅವ್ರ ಪೆನ್ನಲ್ಲಿ ಬರೀತಾರೆ. ಆಮೇಲೆ ಸರ್ ಸಿಗ್ನೇಚರ್ ಮಾಡಿ ಅಂತ ಹೇಳ್ತಾರೆ. ಕ್ಯಾನ್ಸಲ್ ಚೆಕ್ಗೆ ಸಿಗ್ನೇಚರ್ ಬೇಕಾಗಿಯೇ ಇಲ್ಲ, ಆದರೆ ಅವ್ರು ಸಿಗ್ನೇಚರ್ ಮಾಡಿ ಅಂತಾರೆ. ನೀವು ಅವ್ರನ್ನ ನಂಬಿಕೊಂಡು ಸಿಗ್ನೇಚರ್ ಮಾಡ್ತೀರಿ. ಸಿಗ್ನೇಚರ್ ಮಾಡಿದ ಮೇಲೆ ಅವ್ರೇನು ಮಾಡ್ತಾರೆ, ಈಗ ಅವರು ಈ ಕ್ಯಾನ್ಸಲ್ಡ್ ಅಂತ ಯಾವುದ್ರಲ್ಲಿ ಎರಡು ಗೀಟ್ ಹಾಕ್ಬಿಟ್ಟು ಕ್ಯಾನ್ಸಲ್ಡ್ ಅಂತ ಬರೆದಿರ್ತಾರಲ್ಲ, ಆ ಪೆನ್ನು ಅದಿಗೂ ನೀವು ಕ್ಲಿಯರ್ ಮಾಡ್ಬೋದು. ಇನ್ಫ್ಯಾಕ್ಟ್ ವಾಟ್ ಎವರ್ ಅವ್ರು ಬರೆದಿರ್ತಾರಲ್ಲ ಅದನ್ನು ಕ್ಲಿಯರ್ ಮಾಡ್ಬೋದು. ಅವ್ರ ಹತ್ರ ಅದಕ್ಕೆ ಒಂದು ಟೂಲ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಅವ್ರೇನು ಕಾಟ್ ಮಾಡಿರ್ತಾರಲ್ಲ ಅದನ್ನು ತೆಗೆದುಬಿಡ್ತಾರೆ. ಈಗ ಫ್ರೆಶ್ ಬ್ಲ್ಯಾಂಕ್ ಚೆಕ್ಕು, ನಿಮ್ಮ ಸಿಗ್ನೇಚರ್ ಇದೆ. ಅವರು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿರ್ತೀರಿ, ಅದರಲ್ಲಿ ಎಷ್ಟು ದುಡ್ಡಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನೋಡ್ಕೊಂಡು ಅದಕ್ಕಿಂತ ಒಂದು 20,000 ಕಡಿಮೆನೆ ಬರ್ಕೋತಾರೆ. ಎಷ್ಟು ದುಡ್ಡು ಬೇಕೋ ಅಷ್ಟು ಬರ್ಕೋತಾರೆ. ಅದನ್ನು ಯಾವುದೋ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತಾರೆ. ಅಲ್ಲಿಂದ ಅದು ಎಲ್ಲಿ ಹೋಗುತ್ತೋ ಗೊತ್ತಾಗಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅದನ್ನೆಲ್ಲ ತಗೊಳೋ ಅಷ್ಟೊತ್ತಿಗೆ ಭಾಳ ಕಷ್ಟ ಆಗುತ್ತೆ. ಯಾಕೆ ಇದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಒಂದು ಬ್ಯಾಂಕಿಗೆ ಯಾವುದೇ ಒಂದು ಡಾಕ್ಯುಮೆಂಟೇಷನ್ಗೆ ಬ್ಲ್ಯಾಂಕ್ ಚೆಕ್ ಕೊಡುವಾಗ ನಂಬರ್ ಒನ್ ನಿಮ್ಮ ಪೆನ್ನಲ್ಲಿ ಅಲ್ಲಿ ಕಾಟ್ ಮಾಡಬೇಕು, ಅಂದರೆ ಅದ್ರ ಎರಡು ಗೀಟ್ ಎಳಿಬೇಕಲ್ಲ, ಕ್ಯಾನ್ಸಲ್ಡ್ ಅಂತ ಬರಿಬೇಕಲ್ಲ, ನಿಮ್ಮ ಪೆನ್ನಲ್ಲಿ ಮಾಡಬೇಕು. ಎರಡನೇದು, ನೀವು ಸಿಗ್ನೇಚರ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಾಗಿ ಕ್ಯಾನ್ಸಲ್ ಚೆಕ್ ತಗೋತಾರೆ, ಏನಿದು ಕ್ಯಾನ್ಸಲ್ ಚೆಕ್ ಅಂತ ಕೇಳಿದ್ರೆ, ನಿಮ್ಮ ಕ್ಯಾನ್ಸಲ್ ಚೆಕ್ಕಲ್ಲಿ ಅಲ್ಲಿ ಏನಾಗಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತೆ, IFSC ಕೋಡ್ ಇರುತ್ತೆ, ಸ್ವಿಫ್ಟ್ ಕೋಡ್ ಇರುತ್ತೆ, ಬ್ರಾಂಚ್ನ MICR ಕೋಡ್ ಇರುತ್ತೆ. ಹಾಗಾಗಿ ಆ ಎಲ್ಲ ಡೀಟೇಲ್ಸನ್ನು ವೆರಿಫೈ ಮಾಡ್ದಂಗಾಗತ್ತೆ ಅಂತ ಈ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಥವಾ ನಿಮ್ಮ ಕ್ಯಾನ್ಸಲ್ ಚೆಕ್ಕನ್ನು ಕೇಳ್ತಾರೆ. ಹಾಗಂದ ಮಾತ್ರಕ್ಕೆ ನೀವು ಅವರೇ ಬರೆದು ಕೊಟ್ಟಂಗೆ ಮಾಡಿಬಿಟ್ರೆ ಮುಗಿದೇ ಹೋಯ್ತು. ಇನ್ನು ಮುಂದೆ ನೀವು ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಿ, ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡಿ, ಅಥವಾ ಇನ್ಯಾವುದೋ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ನ ಕೊಂಡ್ಕೊಳ್ಳೋಕೆ ಹೋಗಿ, ಅವಾಗ ನೀವೇನು ಮಾಡಬೇಕು, ಡಾಕ್ಯುಮೆಂಟ್ಸನ್ನು ಕೊಡುವಾಗ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಬರೆದು ಕೊಡಿ, ಇಟ್ ಈಸ್ ಬೀಂಗ್ ಗಿವನ್ ಫಾರ್ ದಿಸ್ ಪರ್ಪಸ್ ಅಂತ. ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಮೇಲೂ ಕೂಡ ಹಾಗೆ ಬರಿಬೇಕು. ಅಂದರೆ ನಿಮ್ದೀಗ ಆಧಾರ್ ಕಾರ್ಡ್ ಕಾಪಿ ಕೊಡ್ತಿದ್ರಿ, ಆ ಆಧಾರ್ ಕಾರ್ಡ್ ಫೋಟೋ ಕಾಪಿ ಮೇಲೆ ಬರಿಬೇಕು, ಇದನ್ನು ನಾನು ಈ ಪರ್ಪಸ್ಗೆ ಕೊಟ್ಟಿದ್ದೀನಿ ಅಂತ. ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗಲ್ಲ. ಯಾಕಂದರೆ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಿಮ್ದೀಗ ಒಂದು ಸಿಮ್ ಕಾರ್ಡ್, ಅವರಿಗೀಗ ನಿಮ್ದು OTP ಬೇಕಾಗಿರುತ್ತೆ, ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಸೆಸ್ ಮಾಡಬೇಕು. ಏನು ಮಾಡ್ತಾರೆ ಗೊತ್ತಾ, ಅವರು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋತಾರೆ, ಅದು ನಿಮ್ಮ ದುಡ್ಡು ಎಷ್ಟಿದೆ ಅಂತ ಗೊತ್ತುಂಟು. ನಿಮ್ಮ ಐ ಡಿ ಪ್ರೂಫ್ ಎಲ್ಲ ತಗೋತಾರೆ, ಹೋಗ್ಬಿಟ್ಟು ನನ್ನ ಸಿಮ್ ಕಳೆದೋಗಿದೆ ಅಂತ ಹೇಳ್ತಾರೆ, ಸಿಮ್ ಮೊಬೈಲ್ ಕಳೆದೋಗಿದೆ ಅಂತ ಹೇಳಿ ಡ್ಯೂಪ್ಲಿಕೇಟ್ ಸಿಮ್ಮಿಗೆ ಅಪ್ಲೈ ಮಾಡ್ತಾರೆ. ಡ್ಯೂಪ್ಲಿಕೇಟ್ ಸಿಮ್ಮಿಗೆ ಅಪ್ಲೈ ಮಾಡೋಕ್ಕೆ ಐಡಿ ಅಡ್ರೆಸ್ ಪ್ರೂಫ್ ಇದೆ, ಅದನ್ನು ಕೊಟ್ಟು ಡ್ಯೂಪ್ಲಿಕೇಟ್ ಸಿಮ್ ತಗೋತಾರೆ. ಆಮೇಲೆ ನಿಮ್ಮ ಅಕೌಂಟಿಗೆ ಅವ್ರು ಲಾಗಿನ್ ಹಾಕ್ಕೊಂಡು ಬೇಕಾಗಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಹಾಗಾಗಿ ಅದಕ್ಕೆಲ್ಲ ನೀವೇನು ಮಾಡಬೇಕು, ಐಡಿ ಅಡ್ರೆಸ್ ಪ್ರೂಫ್ನ ಪ್ರಿಂಟೌಟ್ ಕೊಡುವಾಗ ಅಲ್ಲಿ ಇದನ್ನು ಯಾವ ಪರ್ಪಸ್ಗೆ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀನಿ ಅಂತ ಬರೆದು ಕೊಡಿ, ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ. ಇದೆಲ್ಲವನ್ನು ನೀವು ಫಾಲೋ ಮಾಡಿದ್ದೇ ಆದರೆ ಯಾರೂ ನಿಮಗೆ ಮೋಸ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ನಾವು ಎಷ್ಟು ಹುಷಾರಾದರೂ ಸಾಲದು, ನಿಮ್ಮ ದುಡ್ಡು ಒಂದ್ಸರಿ ಹೋಗ್ಬಿಡ್ತು ಅಂದರೆ ಮತ್ತೆ ಸಿಗಲ್ಲ, ಕಷ್ಟಪಟ್ಟಿದ್ದು. ಹಾಗಾಗಿಯೇ ನಮ್ಮ ಉದ್ದೇಶನೂ ಅದೇ, ಯಾರೂ ಕೂಡ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಕಳ್ಕೋಬಾರ್ದು. ಅದಕ್ಕೋಸ್ಕರ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಹಣಕಾಸಿನ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಮೂಡಿಸೋದಕ್ಕೆ, ಸಾಲದ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ, ಜೊತೆಗೆ ನಿಮಗೆ ಬಿಸ್ನೆಸ್ಸಲ್ಲಿ ನಿಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ, ವೃತ್ತಿ ಜೀವನದಲ್ಲಿ ಕಟ್ಕೊಳ್ಳೋಕ್ಕೆ, ಅಥವಾ ನಿಮಗೆ ಕೃಷಿಯಲ್ಲಿ ಸಾಧನೆ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ಕೋರ್ಸ್ಗಳನ್ನು ದೊಡ್ಡ ದೊಡ್ಡ ಸಾಧಕರು ನಿಮಗೆ ಹೇಳ್ಕೊಡ್ತಾರೆ. ನಿಮಗೆ ದೊಡ್ಡ ದೊಡ್ಡ ಸಾಧಕರು, ಬಿಸ್ನೆಸ್ಸನ್ನು ಕಟ್ಟಿ ಸಾಧನೆ ಮಾಡಿರೋರು, ಕೃಷಿಯಲ್ಲಿ ಸಾಧನೆ ಮಾಡಿರೋರು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಹೇಳ್ಕೊಡ್ತಾರೆ. ಸುಮಾರು 56 ಕೋರ್ಸ್ಗಳಿದ್ದಾವೆ, ಕೃಷಿ, ಬಿಸ್ನೆಸ್, ಫಾರ್ಮಿಂಗ್, ಕೃಷಿ ಬಿಸ್ನೆಸ್ ಮತ್ತು ನಿಮಗೆ ಕರಿಯರ್ ಮತ್ತು ಪರ್ಸ್ನಲ್ ಫಿನಾನ್ಸ್ ಸಂಬಂಧಪಟ್ಟ ಸುಮಾರು 56 ಕೋರ್ಸ್ಗಳಿದೆ, ಎಲ್ಲವನ್ನು ವಾಚ್ ಮಾಡಿ. ಇದರ ಸಂಬಂಧ ಏನಾದರೂ ಪ್ರಶ್ನೆಗಳಿದ್ದರೆ
ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ. ನಾಳಿನ ಎಪಿಸೋಡಲ್ಲಿ ನಾನು ಉತ್ತರ ಕೊಡ್ತೀನಿ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಬೇಕು.